ಕೊನೆಗಾಲದಲ್ಲಿ ನಿನಗೆ ಆಸರೆ ಆಗಿರ್ತಾಳೆ ಅಂತ ಅವಳು ತಾಳ ತಕ್ಕಂತೆ ಕುಣಿತಾ ಇದ್ದೀಯ ನೀನು. ನಿನಗೆ ಅನ್ನದ ಚಿಂತೆನೇ ಇದ್ರೆ ನೀನು ಇನ್ನೊಬ್ಬ ಮಗಳು ಬದುಕಿದಾಳೆ ಅನ್ನೋದನ್ನ ಮರೆತು ಬಿಟ್ಟ್ಯಾ? ಏಯ್ ಅಮ್ಮನ ಬಗ್ಗೆ ಹಗುರವಾಗಿ ಇನ್ನು ಒಂದು ಮಾತಾಡಿದ್ರು ತಂಗಿ ಅಂತ ನೋಡೋದಿಲ್ಲ, ಹಲ್ಲು ಉದುರಿಸ್ಬಿಡ್ತೀನಿ. ಇಳಿಸಿ ಕೈನ. ಇಷ್ಟು ದಿವಸ ಈ ಮನೆಗೆ ನಾನು ಒಬ್ಬನೇ ಯಜಮಾನ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಎಲ್ಲರೂ ಯಜಮಾನರೇ ಇದ್ದೀರಾ. ಅಷ್ಟೇ ಅಲ್ಲ, ಚೆನ್ನಾಗಿ ಅಧಿಕಾರ ಚಲಾಯಿಸ್ತೀರಾ. ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಸಂಗೀತ ನನ್ನ ಧರ್ಮಪತ್ನಿ. ಮನೆಯಲ್ಲಿ ನನಗೆಷ್ಟು ಗೌರವ ಮರ್ಯಾದೆ ಸಿಗ್ತಾ ಇದೆಯೋ ಅಷ್ಟೇ ಗೌರವ ಮರ್ಯಾದೆ ನನ್ನ ಹೆಂಡತಿಗೂ ಸಿಗಬೇಕು. ಸಂಗೀತಗಾಗಲಿ ಅವ್ರ ತಾಯಿಗಾಗಲಿ ಮನಸ್ಸಿಗೆ ನೋವಾಗ ಯಾರಾದರೂ ನಡ್ಕೊಂಡ್ರೆ ಅದು ಯಾರೇ ಆಗಿರಲಿ ಪರಿಣಾಮ ಕೆಟ್ಟದಾಗಿರುತ್ತೆ. ಹುಷಾರು. ಸಂಗೀತಾ, ನಿನ್ನ ತಾಯಿನ ಕರ್ಕೊಂಡು ಒಳಗೆ ನಡಿ. ಅಕ್ಕ, ನೀನು ಅವಳ ವಿರುದ್ಧ ಸೇಡು ತೀರಿಸ್ಕೊಳ್ಳೋದೇನೋ ಸರಿ, ಅದಕ್ಕೆ ನಿನ್ನ ಸಹಾಯಕ್ಕೆ ಯಾವಾಗಲೂ ನಾನು ಸಿದ್ಧ. ಅದನ್ನು ಹೊರಗಡೆಯಿಂದನೇ ಅವಳ ಜೀವನದಲ್ಲಿ ಚೆಲ್ಲಾಟ ಆಡ್ಬೋದಲ್ಲ. ಇನ್ನೂ ಯಾಕೆ ಅಲ್ಲೇ ಇದೆಯಾ? ಬಂದ್ಬಿಡು. ಬರ್ತೀನಿ ರಾಖಿ, ಆದರೆ ಈಗಲ್ಲ. ಈಗಿಂದೀಗ ಹೊರಟು ಬಂದರೆ ಗೆಲುವಿನ ಗುಂಗಲ್ಲಿ ಮೆರಿತಿರೋ ಆ ಸಂಗೀತನ ಮುಖದಲ್ಲಿ ಕಾಣೋ ವ್ಯಂಗ್ಯನ ಎದುರಿಸೋ ಸ್ಥಿತಿಲಿ ನಾನಿಲ್ಲ. ಬರೋದು ಯಾವಾಗಲಿದ್ರೂ ಬರಲೇಬೇಕಲ್ಲ. ಅವಳೇನು ಅಂದ್ಕೊಂಡ್ರೆ ಏನಂತೆ? ಮುಂದೆ ಇದ್ದೇ ಇದೆ ಅವಳಿಗೆ ಕಾರ ಅರಿಯೋದು. ಅವಳು ಎಷ್ಟು ಕಿಂಡಲ್ ಮಾಡಿದ್ರು ಒಳ್ಳೇದೆ. ಯಾಕೆ ಹೇಳು? ಅದು ನಿನ್ನ ಮನಸ್ಸಿನ ಮೇಲೆ ಚಾಟಿ ಏಟಿನ ಥರ ಮುದ್ರೆ ಒತ್ತಿರುತ್ತೆ. ಮನಸ್ಸು ಗುರಿ ತಲುಪುವವರೆಗೂ ದ್ವೇಷ 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 ಅಂತ ಕುದೀತಾ ಇರುತ್ತೆ. ನಿಜ ರಾಖಿ, ನಾನು ಅವಳ ವಿರುದ್ಧ ಸೋತಿದ್ರು ಮನೆಯವರೆಲ್ಲರ ಮನಸ್ಸನ್ನು ಗೆದ್ದಿದ್ದೀನಿ. ಈ ಮದುವೆಯಿಂದ ಅವರೆಲ್ರಿಗೂ ನನ್ನ ಬಗ್ಗೆ ಅನುಕಂಪ ಇನ್ನಷ್ಟು ಜಾಸ್ತಿ ಆಗಿದೆ. ಅದನ್ನೇ ಉಪಯೋಗಿಸ್ಕೊಂಡು ಸಂಗೀತ ವಿರುದ್ಧ ಅವರೆಲ್ಲರ ಮನಸ್ಸಲ್ಲೂ ವಿಷದ ಬೀಜ ಬಿತ್ತಿ ಅವಳ ವಿರುದ್ಧ ಎತ್ತು ಕಟ್ಟಬೇಕು. ಮನೆ ಒಳಗಡೆ ಹೊರಗಡೆ ಎಲ್ಲ ಕಡೆ ಅವಳಿಗೆ ಶತ್ರುಗಳಾಗಬೇಕು. ನೆಮ್ಮದಿ ಅನ್ನೋದು ಅವಳ ಪಾಲ್ಗೆ ಮರೀಚಿಕೆ ಆಗಬೇಕು. ಜಯರಾಮ್ ಹೆಂಡತಿ ಅನ್ನೋ ಪಟ್ಟ ಹೂವಿನ ಹಾಸಿಗೆ ಅಂತ ಅವಳು ಅನ್ಕೊಂಡಿದ್ದಾಳೆ. ಅದು ಮುಳ್ಳಿನ ಹಾಸಿಗೆ ಅಂತ ಗೊತ್ತಾಗೋ ಹೊತ್ತಿಗೆ ಅವಳು ಒದ್ದಾಡಬೇಕು. ನಾನು ಮಾಡೋ ಪ್ರಯೋಗ, ಮನೆಯವ್ರು ಕೊಡೋ ಕಾಟದಿಂದ ಅವಳು ಹುಚ್ಚ ಹಿಡಿದು ಮನೆ ಬಿಟ್ಟು ಓಡ್ ಹೋಗ್ಬೇಕು. ಹಾಗೆ ಮಾಡ್ತೀನಿ. Thank you.
ಅತ್ತೆ ಬೇಡಿ ಅತ್ತೆ ಮನೆ ಬಿಟ್ಟು ಹೋಗ್ಬಿಡಿ ಅತ್ತೆ ಇಲ್ಲ ಸುಮಿತ್ರ ನಾನು ಯಾರ ಮಾತು ಕೇಳಲ್ಲ ನೀನು ಒಂದು ಕ್ಷಣ ನೀ ಮನೆಯಲ್ಲಿ ಇರಲ್ಲ ನೀವು ದುಡುಕ್ತಿದೀರ ಅತ್ತೆ ದುಡುಕ್ತಾ ಇಲ್ಲ ಕಣೆ ಅವನು ಹೇಳಿದ ಮಾತೆಲ್ಲ ಕೇಳದೆ ತಾನೆ ಅವನು ಒಂದು ಮನೆಯಿಂದ ಹೊರಗಡೆ ಹಾಕೋಕ್ಕೆ ಮುಂಚೆನೇ ನಾನೇ ಹೋಗ್ತೀನಿ ಕೇಳದಿಲ್ಲ ಅವನು ಹೇಳಿದ್ದು ಈ ಮನೆಯಲ್ಲಿ ನನಗೆಷ್ಟು ಮರ್ಯಾದೆ ಗೌರವ ಸಿಗುತ್ತೋ ನನ್ನ ಹೆಂಡತಿಗೂ ಅಷ್ಟೇ ಸಿಗಬೇಕು ಇಲ್ಲದಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂದ್ರೆ ಏನೇ ಅದರ ಅರ್ಥ ಅವಳು ಹೇಳಿದ ಹಾಗೆ ನಾವು ಕೇಳ್ಕೊಂಡು ಬಿದ್ದಿರಬೇಕು ಅಂತ ತಾನೆ ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಈ ಮನೆಯಿಂದ ಒದ್ದು ಓಡಿಸ್ತೀನಿ ಅಂತ ಹೌದಾ ಹೌದು ಅತ್ತೆ ಮತ್ತ್ಯಾಕೆ ಮತ್ತ್ಯಾಕೆ ಆ ಎಂಜಲ್ ಗಂಜಿನ ಕುಡಿದು ಬದುಕಿರಬೇಕು ನಾಲ್ಕು ದಿನ ಬದುಕಿದ್ರು ಸಾಕು ಸ್ವಾಭಿಮಾನದಿಂದ ಬದುಕಬೇಕು ನಾಚಿಕಟ್ ಬದುಕು ಬದುಕಲ್ಲ ಇದೆ ಇದೇ ದೌರ್ಬಲ್ಯ ಗೊತ್ತಿದೆ ಅವಳು ನಮ್ಮ ಜೊತೆ ಆಟ ಶುರು ಮಾಡ್ಕೊಂಡಿದಾಳೆ ಏನು ಹೇಳ್ತಾ ಇದೀಯೇ ಅತ್ತೆ ನಾವೆಲ್ಲ ಸ್ವಾಭಿಮಾನಿಗಳು ನಾವು ಯಾವತ್ತೂ ಯಾರತ್ರನ ಒಂದು ಮಾತು ಕೇಳಿ ಬದುಕತವರಲ್ಲ ಅದು ಸಂಗೀತಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಬೇಕು ಅಂತನೇ ನಮ್ಮನ್ನ ಕೆಣಕಿ ನಾವು ಮನೆ ಬಿಟ್ಟು ಹೋಗೋ ತರ ಮಾಡ್ತಿದಾಳೆ ನಾವು ಮನೆ ಬಿಟ್ಟು ಹೋದ್ರೆ ಅವಳಿಗೆ ಏನು ಲಾಭ ಇದು ಏನತ್ತೆ ಹೀಗೆ ಹೇಳ್ತಿದಿರಾ ಮನೆಯಲ್ಲಿ ಹೇಳೋರು ಕೇಳೋರು ಪ್ರಶ್ನೆ ಮಾಡೋರು ಇಲ್ಲದೆ ಹೋದ್ಮೇಲೆ ಅವಳದೇ ಅಲ್ವಾ ಎಲ್ಲ ರಾಜ್ಯಭಾರ ಆಡಿದ್ದೆ ಆಟ ಮಾಡಿದ್ದೆ ಊಟ ಅದೇನೋ ಅಂತಾರಲ್ಲ ಹಾಳಾದ ಊರಿಗೆ ಉಳಿದೋನೆ ಗೌಡ ಅಂತ ಹಾಗಾಗೋದಿಲ್ವಾ ನೀನು ಹೇಳೋದೇನೋ ಸರಿ ಅದಕ್ಕೆ ನಾವು ಅವಕಾಶ ಮಾಡ್ಕೊಳ್ಳಬಾರದು ಅಂತೆ ನಮ್ಮ ಮನೆ ಸಾಮಾನ್ಯರ ಮನೆ ತರ ಅಲ್ಲ ಪ್ರೀತಿ ಗೌರವ ವಿಶ್ವಾಸ ನಂಬಿಕೆಗಳಿಂದ ಕಟ್ಟಿಕೊಂಡಿರುವಂತ ಮನೆ ಇಂತ ಒಂದು ಮನೆಗೆ ಹಾವು ಬಂದು ಸೇರ್ಕೊಳ್ಳುತ್ತೆ ಅಂದ್ರೆ ಅದನ್ನ ನಾವೆಲ್ಲ ಪುಡಿ ಬಡದೋಡಿಸಬೇಕೇ ಹೊರತು ನಾವೆಲ್ಲ ಮನೆ ಖಾಲಿ ಮಾಡಿ ಹೋಗಬಾರದು ಅಂತೆ ಅಲ್ವಾ ಖಾಲಿ ಮಾಡೋದಾ ವಿಷದ ಹಲ್ಲನ್ನ ಕಿತ್ತ ಹಾಕಬೇಕು ಹಾಗಿದ್ರೆ ಮೊದಲು ಬ್ಯಾಗ್ ಅನ್ನ ಎತ್ತಿಡಿ ಇನ್ನ ಮೇಲೆ ನಾವ ಆ ಸಂಗೀತನ ಅಂತ ನೋಡೇ ಬಿಡಣ ಆದ್ರೂ ಸುಮಿತ್ರ ಅಲೀಂದ್ರೆ ಹಾಗಂದ್ಮೇಲೆ ಅವನಿಗೆ ಅವಳ ದೆವ್ವ ಮೆಟ್ಕೊಂಡಿದೆ ಅವನು ಅವಳ ಬಲೆಗೆ ಸಿಕ್ಕಾಕೊಂಡಿದ್ದಾರೆ ನಾನು ಹೇಳಿಲ್ವಾ ನಿಮಗೆ ಬ್ಲ್ಯಾಕ್ ಮೇಲು ಜ್ಯೂಸು ವ್ಯಾಂಪು ಅಂತ ಅವನು ಈ ಥರದ್ದು ಯಾವುದೋ ಒಂದು ಅನಿವಾರ್ಯಕ್ಕೆ ಸಿಕ್ಕಾಕೊಂಡಿದ್ದಾನೆ ಈ ಸಂದರ್ಭದಲ್ಲಿ ನಾವು ಅವನ ಕೈ ಬಿಟ್ಟರೆ ಅವನು ನಡುಬೀದಿ ನಾರಾಯಣನೇ ಆಸ್ತಿನೆಲ್ಲ ಅವಳು ಕಬಳಿಸಿ ಹಾಕ್ಬಿಡ್ತಾಳೆ ಇವತ್ತು ನೀವು ನಾಳೆ ನಾನು ನಾಡಿದ್ದು ಸಂತೋಷ ಸಿತಾರ ನಮ್ಮನ್ನೆಲ್ಲ ಪರದೇಶಿಗಳ ತರ ಮನೆಯಿಂದ ಆಚೆ ಹಾಕ್ತಾಳೆ ಆಮೇಲೆ ಅಣ್ಣನ ಬೀದಿ ಕಟ್ತಾಳೆ ನೀವು ಇದಕ್ಕೆ ಅವಕಾಶ ಮಾಡ್ಕೊಡ್ತೀರೋ ಇಲ್ಲ ಅನ್ಯಾಯದ ವಿರುದ್ಧ ಹೋರಾಡ್ತೀರೋ ಅವಳು ಹುಟ್ಟಡಗಿಸ್ತೀನಿ ವರ್ಷದ ಅಕ್ಕ ತಂಗಿ ಸಂಬಂಧನ ಕಳ್ಚ್ಕೊಂಡ್ಬಿಟ್ಟೆ ಕುತ್ತಿಗೆಗೆ ಮೂರು ಗಂಟೆ ಬಿದ್ದು ಇನ್ನು ಮೂರು ದಿನಾನೂ ಆಗಿಲ್ಲ ಆಗ್ಲೇ ನಿಮ್ಮಪ್ಪ ಅವರಿಬ್ಬರದ್ದು ಏನೋ ಜನ್ಮ ಜನ್ಮಾಂತರದ ಸಂಬಂಧ ಅನ್ನೋ ಹಾಗೆ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ ನೋಡಿದ್ರ ನೋಡಿದ್ರ ಎಲ್ಲರ ಮುಂದೆ ನಮ್ಗೆ ಹೇಗೆ ಅವಮಾನ ಮಾಡಿದ್ರು ಅಂತ ನಮ್ಮ ಮುಖಕ್ಕೆ ಚೆನ್ನಾಗಿ ಮಂಗಳಾರತಿ ಮಾಡಿದ್ರು ನಿಜ ಹೇಳ ಸಂತೋಷ್ ಗುಡಿಲಿರೋ ದೇವ್ರಿಗಿಂತ ನಿಮ್ಮ ಅಪ್ಪನೇ ಪ್ರತ್ಯಕ್ಷವಾಗಿ ಕಾಣೋ ದೇವ್ರು ಅಂತ ನಾನು ಅಂದ್ಕೊಂಡಿದ್ದೆ ಅವ್ರಿಗೆ ನನ್ನ ತಂದೆ ಸ್ಥಾನ ಕೊಟ್ಟಿದ್ದೆ ಆದರೆ ಅವ್ರು ಏನು ಮಾಡಿದ್ರು ಇಂಥ ಅಸಹ್ಯದ ಕೆಲಸ ಮಾಡಿ ಅವ್ರ ಮೇಲಿರೋ ಗೌರವನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ರು ನಮ್ಮ ಡ್ಯಾಡಿಗೆ ಯಾಕೆ ಈ ಥರ ಮಂಕ್ ಮೆಟ್ಕೊಂಡಿದ್ಯೋ ಆ ದೇವ್ರಿಗೆ ಗೊತ್ತು ಧರ್ಮಪತ್ನಿ ಅಂತೆ ಧರ್ಮಪತ್ನಿ ಛೇ ನಾಚಿಕೇಡು ಸಿಟು ನಾನು ನಿಜವಾಗ್ಲೂ ಹೇಳ್ತೀನಿ ಸತ್ತು ಸ್ವರ್ಗದಲ್ಲಿರೋ ನನ್ನ ತಾಯಿ ನಮ್ಮ ಡ್ಯಾಡಿನ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ ಅಲ್ಲ
ನಮ್ಮ ಡ್ಯಾಡಿ ಯಾಕೆ ಈ ತರ ಬಂಡ್ ಗೆಟ್ಟಿದಾರೋ ನನಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ನಿಂಗೆ ಹೇಳಿರಲಿಲ್ಲ ಸಂಗೀತ ಅವರಿಗೆ ನಿಮ್ಮ ತಾಯಿ ಸಪೋರ್ಟ್ ಇದೆ ಅಂತ. ಆದ್ರೆ ನೀ ನನ್ನ ಮಾತೆ ನಂಬಲಿಲ್ವಲ್ಲ ಸೀತು. ಮರಳ ಬಂದ ಮೇಲೆ ಯಾರು ಯಾರಿಗೆ ಯಾವ ಯಾವ ತರದ ಮೋಹ ಇರುತ್ತೋ ಏನೋ ಯಾರಿಗೆ ಗೊತ್ತು. ಮಗಳು ಈ ಮನೆಗೆ ಯಜಮಾನಿಯಾಗಿ ಬಂದ ತಕ್ಷಣ ಖಜಾನೆ ಬೀಗದ ಕೈ ಅವ್ರ ಕೈ ಸೇರ್ಕೊಳ್ಳುತ್ತೆ ಅಂತ ನಮ್ಮಮ್ಮ ಕನಸು ಕಾಣ್ತಾ ಇದ್ದಾರೆ ಅನ್ಸುತ್ತೆ. ಕಾಣ್ಲಿ ಕಾಣ್ಲಿ ಆ ಸಂಗೀತ ಈ ಮನೆಗೆ ಅದ ಯಾವ ಉದ್ದೇಶ ಇಟ್ಕೊಂಡು ಬಂದ್ಲೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವಳು ಯಾವ ಉದ್ದೇಶಗಳು ಈಡೇರಬಾರ್ದು ಹಾಗೆ ಮಾಡ್ತೀನಿ. ಮದುವೆ ಆಗಿ ಬಂದು ಮರುದಿನನೇ ನನ್ನ ಮೇಲೆ ಕೈ ಮಾಡಕ್ಕೆ ಹೊರಟ್ಲೋ ಅಲ್ಲ. ಅಕ್ಕ ಆಗಿದ್ದ ಅವಳು ಅತ್ತೆಯಾಗಿ ಅವಳು ದರ್ಪ ತೋರಿಸ್ತಾ ಇದ್ದಾಳೆ. ಇಷ್ಟು ದಿನ ಅವಳು ನನ್ನನ್ನು ತಂಗಿಯಾಗಿ ನೋಡಿದ್ದಾಳೆ. ಇನ್ನು ಮುಂದೆ ಈ ಮನೆ ಸೊಸೆಯಾಗಿ ನಾನು ಯಾವ ಅವತಾರ ತಾಳ್ತೀನಿ ಅಂತ ನಾನು ತೋರಿಸ್ತೀನಿ. ಹಾಗೆ ಈ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನದ ಹೊಗೆ ಆಡುತ್ತೆ ಅಂದ್ಕೊಂಡಿದ್ದೆ. ಆದರೆ ಈ ಮಟ್ಟಕ್ಕೆ ಬಿರುಗಾಳಿನೇ ಎಬ್ಬಿಸುತ್ತೆ ಅಂದ್ಕೊಂಡಿರಲಿಲ್ಲ. ಅಲ್ಲ ಸಿತಾರ, ಸಿತಾರ ಈ ಮಟ್ಟ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇಂಥ ಹುಡುಗಿ ಈ ಮನೆ ಸೊಸೆಯಾಗಿ ಬಂದಿರೋದು ನಮ್ಮ ಅದೃಷ್ಟ ಅಂದ್ಕೊಂಡಿದ್ದೆ. ಅಂಥವಳು ಇಷ್ಟೊಂದು ಬದಲಾಗ್ತಾಳೆ ಅಂತ ನಾನು ನಿರೀಕ್ಷಣೆ ಮಾಡಲಿಲ್ಲ. ನನ್ನ ತಂಗಿ ಮಗು ಇದ್ದ ಹಾಗೆ ಯಾರನ್ನಾದರೂ ಒಂದ್ಸಲ ಹಚ್ಕೊಂಡ್ಬಿಟ್ರೆ ತಲೆ ಮೇಲೆ ಕೂರಿಸ್ಕೊಂಡ್ಬಿಡ್ತಾಳೆ. ಇಲ್ಲಾಂದ್ರೆ ಅವ್ರ ಕಡೆ ತಿರುಗಿನೂ ನೋಡೋದಿಲ್ಲ. ಅವಳಿಗೆ ತಪ್ಪು ಅನ್ಸಿದ್ದನ್ನ ಅವಳು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಬಿಡಿ, ಇವತ್ತಲ್ಲ ನಾಳೆ ಅವಳಿಗೆಲ್ಲ ಅರ್ಥ ಆಗುತ್ತೆ. ಆ ನಂಬಿಕೆ ನನಗಿದೆ. ನಿನಗೆ ನಿನ್ನ ತಂಗಿ ಮೇಲಿರೋ ಪ್ರೀತಿ, ವಿಶ್ವಾಸ, ನಂಬಿಕೆ ನಿನ್ನ ತಂಗಿಗೆ ನಿನ್ನ ಮೇಲಿಲ್ವಲ್ಲ, ಅದು ವಿಷಾದ ಆಗ್ತಾ ಇರೋದು. ನಾವು ಮಾಡಿರೋ ತಪ್ಪಿಗೆ ಪಾಪ ಯಾವ ತಪ್ಪನ್ನು ಮಾಡದೇ ಇರೋ ನಿಮ್ಮ ತಾಯಿಯವ್ರ ಹತ್ರ ಮಾತು ಕೇಳಬೇಕಾಗಿ ಬಂತಲ್ಲ, ಅದು ಬೇಜಾರು. ಶಾರದವ್ರೆ, ನಿಮ್ಮ ಮಗಳ ಆಡಿದ ಮಾತಿನಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಕ್ಕಳ ಬಗ್ಗೆ ನಾವು ಇಷ್ಟೊಂದು ಪ್ರೀತಿ ಇಟ್ಕೋತೀವಲ್ವಾ, ಮಕ್ಕಳು ಚಿಕ್ಕವರಾಗಿದ್ದಾಗ ಅವ್ರ ತೊದಲು ಮಾತುಗಳಲ್ಲಿ ನಮ್ಮನ್ನು ಬೈತಾ ಇದ್ರೆ ನನ್ನ ಮಗು ಮಾತು ಕಲಿತಾ ಇದೆ ಅಂತ ಸಂತೋಷ ಪಡ್ತೀವಿ. ಅವ್ರು ಬೆಳೆದು ದೊಡ್ಡವರಾದ್ಮೇಲೆ ನಮ್ಮನ್ನು ನೆನ್ಸೋಕೆ ಶುರು ಮಾಡ್ತಾರಲ್ಲ, ಆಗ ಈ ಮಕ್ಕಳನ್ನ ಯಾಕೆ ಹೆತ್ತು ಅಂತ ದುಃಖ ಪಡ್ತೀವಿ. ನನ್ನ ಮುದ್ದಿನ ಮಗಳು, ನನ್ನ ಮಗಳು, ಇವಳಿಗೆ ನಾನೇನಾದರೂ ತಾಯಿ ಸ್ಥಾನ ತುಂಬದೆ ಹೋಗಿದ್ರೆ ಇಷ್ಟೊತ್ತಿಗೆ ಅವಳು ಸಮಾಧಾನ ಮಾಡ್ಕೋಮ್ಮ. ಎಷ್ಟೇ ಆದರೂ ಅವಳು ನಿನ್ನ ಮಗಳೇ ಅಲ್ವಾ. ಇವತ್ತಲ್ಲ ನಾಳೆ ಅವಳಿಗೆಲ್ಲ ಅರ್ಥ ಆಗತ್ತಮ್ಮ, ಎಲ್ಲ ಅರ್ಥ ಆಗತ್ತೆ.
ನಂತರ ಆ ಸಂಗೀತನ ಹೇಗೆ ಮನೆ ಬಿಟ್ಟು ಓಡಿಸೋದು ಎಷ್ಟು ಯೋಚನೆ ಮಾಡಿದ್ರೂ ಏನು ನನಗೆ ಹೊಳಿತಾನೆ ಇಲ್ಲ ನೀನೇನಾದರೂ ಐಡಿಯಾ ಹೇಳೆ ಅದಕ್ಕೆ ನಾವು ಯಾಕತ್ತೆ ಕಷ್ಟಪಡಬೇಕು ನಾವು ಆರಾಮಾಗಿ ಇರೋಣ ಅದನ್ನ ನೋಡಿಕೊಳ್ಳಕ್ಕೆ ಸಿತಾರ ಇದಾಳಲ್ಲ ಏನು ಸಿತಾರನ ಸಂಗೀತನ ಸರಿಯಾದ ಎದುರಾಳಿ ಅಂದ್ರೆ ಸಿತಾರ ಸಿತಾರಗೆ ಸಂಗೀತಾಳ ಬಲ ಏನು ಅಂತಲೂ ಗೊತ್ತು ಅವಳ ಬಲಹೀನತೆ ಏನು ಅಂತಲೂ ಗೊತ್ತು ನಾವು ಬರಿ ಹಿಂದೆ ನಿಂತು ಸಪೋರ್ಟ್ ಮಾಡಿದ್ರೆ ಸಾಕು ಯುದ್ಧ ತಾನೇ ಕಳೆ ಕಟ್ಟುತ್ತೆ ಅಂದ್ರೆ ನಾವು ನೇರವಾಗಿ ಭಾಗವಹಿಸೋದು ಬೇಡ ಅಂತೀಯಾ ನಾವು ಏನು ಮಾಡೋ ಅವಶ್ಯಕತೆನೇ ಇಲ್ಲ ಅಂತೆ ಈಗ ಮಹಾಭಾರತದಲ್ಲಿ ಪಾಂಡವರು ಕೌರವರು ಯುದ್ಧ ನಡೆದಾಗ ಆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಿದ್ದ ಯುದ್ಧ ಮಾಡ್ತಿದ್ನ ಎಲ್ಲೆಲ್ಲಿ ಯಾರ್ಯಾರನ್ನ ಹತ್ತಿಸಬೇಕು ಎಲ್ಲೆಲ್ಲಿ ಹೇಗೆ ಹೇಗೆ ಯಾರ್ಯಾರನ್ನ ಹಳಿಬೇಕು ಅದನ್ನ ಮಾತ್ರ ಪಾಂಡವರಿಗೆ ಹೇಳ್ಕೊಡ್ತಿದ್ದ ನಾವು ಈಗ ಮಾಡಬೇಕಾಗಿರೋದು ಅದನ್ನೇ ನೀ ಹೇಳ್ತಾ ಇರೋ ಸರಿನೇ ಅಂದ್ರೆ ನಾವು ಸಿತಾರನ್ನ ಹೇಗೆ ಉತ್ತೇಜನ ಕೊಡೋದು ಬೆಂಕಿಗೆ ಉತ್ತೇಜನ ಕೊಡೋದು ಯಾವುದು ತುಪ್ಪ ನಾವು ಅದನ್ನ ಹಾಕಿದ್ರೆ ಆಯ್ತು ತುಪ್ಪ ಅಯ್ಯೋ ನನ್ನ ತಲೆಗೆ ಏನು ಹೋಗ್ತಿಲ್ಲಮ್ಮ ಸರಿಯಾಗಿ ವಿವರಿಸಿ ಹೇಳು ಆ ಸಂಗೀತನ ಬಗ್ಗೆ ನಮಗೇನೇ ಸಣ್ಣ ಹುಳುಕು ಸಿಕ್ಕರು ಅದನ್ನ ತಗೊಂಡು ಹೋಗಿ ಸಿತಾರನ ಮುಂದೆ ದೊಡ್ಡದು ಮಾಡಿ ತೋರಿಸ್ಬೇಕು ಹುಳುಕು ಸಿಕ್ಕಲಿಲ್ಲ ಅಂದ್ರೆ ಸೃಷ್ಟಿ ಮಾಡಬೇಕು ಸಿತಾರಕ್ಕೆ ತೋರಿಸ್ಬೇಕು ಸ್ವಲ್ಪ ಯಾಮರದ್ರೆ ನೀನು ಹಾಳಾಗಿ ಬಿಡ್ತೀಯಾ ಅಂತ ಹೆದರಿಸಿ ಫೈಟಿಂಗ್ ಗೆ ಇಳಿಸ್ತಾನೇ ಇರಬೇಕು ನಾನು ಊಹೆ ಮಾಡಿದ್ದು ನಿಜ ಸಂತೋಷ್ ಸಿತಾರ ಯಾಕೆ ಮೌನವಾಗಿ ಕೂತಿದ್ದೀರಾ ಮನೆಯೆಲ್ಲ ನಿಶ್ಶಬ್ದವಾಗಿದೆ ಹಾಲಲ್ಲೂ ಯಾರೂ ಕಾಣ್ತಿಲ್ಲ ಏನಾಯ್ತು ಇನ್ನೂ ಏನಾಗಬೇಕು ಈಗ ಆಗಿರೋದು ಸಾಲದ ಅಳ್ತಿದ್ದೀರಾ ಅಂತದೇನಾಯ್ತು ನಮ್ಮ ಮನೆಯಲ್ಲಿ ನಾವೇ ಬೇರೆಯವರಾಗ್ಬಿಟ್ಟಿದ್ದೀವಿ ಸಂತೋಷ್ ಸ್ವಲ್ಪ ಅರ್ಥ ಆಗೋಕೆ ಹೇಳಿ ಏನಾಯ್ತು ಸಂಗೀತ ಅವ್ರು ತಪ್ಪು ಮಾಡಿದ್ರು ಅದಕ್ಕೆ ಅತ್ತೆಯವ್ರದ್ದು ಸಪೋರ್ಟ್ ಇತ್ತು